ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಎಚ್ಡಿಕೆ ಏಳು ನೀರು. ಮಹತ್ವಾಕಾಂಕ್ಷೆಯ ರೈತ ಬೆಳಕು ಯೋಜನೆಯನ್ನ ಅನುಷ್ಠಾನ ಮಾಡಿಲ್ಲ ಸಿಎಂ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದಂತಹ ಮುಖ್ಯಮಂತ್ರಿಗಳು ರೈತ ಬೆಳಕು ಯೋಜನೆಯನ್ನ ಈಗ ಅನುಷ್ಠಾನ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾಗಿತ್ತದು ರೈತ ಬೆಳಕು ಯೋಜನೆ, ಅದನ್ನ ಅನುಷ್ಠಾನ ಮಾಡದೆ ಕೈಬಿಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಅನುದಾನದ ಕೊರತೆಯ ನೆಪವೊಡ್ಡಿ ಕಾರ್ಯಕ್ರಮವನ್ನ ಕೈಬಿಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. 2018-19 ಸಾಲಿನಲ್ಲಿ ಸಿದ್ದರಾಮಯ್ಯ ಪ್ರಕಟಿಸಿದಂತಹ ಯೋಜನೆಯನ್ನ ಕೈಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಎಚ್ಡಿಕೆ ಈ ಮೂಲಕ ಏಳು ನೀರು ಬಿಟ್ಟಿದ್ದಾರೆ. ರೈತ ಬೆಳಕು ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿತ್ತು, ಅದನ್ನ ಅನುಷ್ಠಾನ ಮಾಡಿಲ್ಲ ಸಿಎಂ. ಅನುದಾನದ ಕೊರತೆಯ ನೆಪವೊಡ್ಡಿ ಕಾರ್ಯಕ್ರಮವನ್ನೇ ಕೈಬಿಟ್ಟಿದ್ದಾರೆ ಕುಮಾರಸ್ವಾಮಿ. 2018-19 ಸಾಲಿನಲ್ಲಿ ಸಿದ್ದರಾಮಯ್ಯ ಪ್ರಕಟಿಸಿದಂತಹ ಯೋಜನೆಯದು, ಆ ಯೋಜನೆಯನ್ನ ಸಿಎಂ ಎಚ್ಡಿಕೆ ಕೈಬಿಟ್ಟಿದ್ದಾರೆ. ಇದು ಮತ್ತೆ ಮೈತ್ರಿ ಸರ್ಕಾರದಲ್ಲಿ ಜಟಾಪಟಿಗೆ ಕಾರಣವಾಗುವ ಎಲ್ಲ ಲಕ್ಷಣಗಳು ಕೂಡ ಇರುವಂತದ್ದು. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು ರೈತ ಬೆಳಕು ಯೋಜನೆ, ಅದನ್ನ ಅನುಷ್ಠಾನ ಮಾಡ್ತಿಲ್ಲ ಸಿಎಂ. ಅನುದಾನದ ಕೊರತೆಯ ನೆಪವೊಡ್ತಾ ಇದ್ದಾರೆ, ಹೀಗಾಗಿ ಆ ಕಾರ್ಯಕ್ರಮವನ್ನ ಕೈಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಪ್ರಕಟಿಸಿದಂತಹ ಯೋಜನೆ ಇದು 2018-19 ಸಾಲಿನಲ್ಲಿ, ಆದರೆ ಈ ಯೋಜನೆಯನ್ನ ಅನುದಾನದ ಕೊರತೆಯ ನೆಪವೊಡ್ಡಿ ಸಿಎಂ ಕುಮಾರಸ್ವಾಮಿ ಕೈಬಿಟ್ಟಿದ್ದಾರೆ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆಗೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೊದಲೇ ಮೈತ್ರಿ ಸರ್ಕಾರದಲ್ಲಿ ಬಹಳಷ್ಟು ಜಟಾಪಟಿಗಳು ನಡೀತಾ ಇರುವಂತದ್ದು, ಇದರ ನಡುವೆ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂತಹ ಯೋಜನೆಯನ್ನ ಅನುಷ್ಠಾನ ಮಾಡದೆ ಸಿಎಂ ಕೈಬಿಟ್ಟಿರೋದು, ಮುಂದಿನ ನಡೆ ಏನಾಗಬಹುದು ಕುಮಾರಸ್ವಾಮಿ? ಇದು ಜೊತೆಗೆ ಸಿದ್ದರಾಮಯ್ಯ ಅವರು ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬಹುದು ಅಂತ. ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮ್ಗೆ, ಈಗ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಕುಮಾರಸ್ವಾಮಿ ಕೈಬಿಟ್ಟಿದ್ದಾರೆ, ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಮತ್ತೆ ಕುಮಾರಸ್ವಾಮಿ ವರ್ಸಸ್ ಸಿದ್ದು ಅನ್ನುವಂತಹ ಜಟಾಪಟಿಗೆ ಕಾರಣ ಆಗುತ್ತಾ ಅಂತ? ಪ್ರತಿಮಾ, ರಾಜ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಜಾರಿ ಮಾಡಿರುವಂತಹ ಯೋಜನೆಗಳನ್ನು ಮುಂದುವರಿಸುತ್ತೇವೆ ಅನ್ನುವಂಥ ಮಾತನ್ನ ಸರ್ಕಾರ ರಚನೆ ಮಾಡೋ ಸಂದರ್ಭದಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಸಿದ್ದರಾಮಯ್ಯ ಮಂಡಿಸಿರುವಂತಹ ಬಜೆಟ್ ಅಲ್ಲಿ ಇರತಕ್ಕಂಥ ಎಲ್ಲ ಪ್ರಮುಖವಾಗಿರುವಂತಹ ಯೋಜನೆಗಳು ವಿಸ್ತರಣೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಸ್ಪಂದಿಸಿದ್ರು. ಅತ್ಯಂತ ಪ್ರಮುಖವಾಗಿ ಈಗ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯ ಅವರು 2018-19 ಸಾಲಿನಲ್ಲಿ ಮಂಡನೆ ಮಾಡಿದಂಥ ಬಜೆಟ್ನಲ್ಲಿ ಬಹಳ ಪ್ರಮುಖವಾದ ಯೋಜನೆ ಅಂದರೆ ರಾಜ್ಯದಲ್ಲಿ ಅತ್ಯಂತ ಭೀಕರವಾಗಿರುವಂಥ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಒಣ ಪ್ರದೇಶ ಮತ್ತು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಹಾನಿ ಮತ್ತು ಬರದಿಂದ ಏನಾದರೂ ಕಂಗೆಟ್ಟಂತ ರೈತರಿಗೆ ಆರ್ಥಿಕವಾಗಿ ನೆರವು ಸಿಗಬೇಕು ಅನ್ನುವ ಕಾರಣಕ್ಕಾಗಿ ರೈತ ಬೆಳಕು ಯೋಜನೆ ಜಾರಿಗೆ ತಂದಿರು. ಆ ಯೋಜನೆಯಿಂದ ಸುಮಾರು 3,500 ಕೋಟಿ ರೂಪಾಯಿಗಳಲ್ಲಿ ಯೋಜನೆ ಜಾರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಅಂದರೆ ಯಾರು ಬೆಳೆ ನಷ್ಟ ಮಾಡ್ಕೊಳ್ತಾರೋ ಆ ರೈತರ ಕುಟುಂಬಕ್ಕೆ 5,000-10,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೇರವಾಗಿ ಅವರು ಕೊಡ್ತಕ್ಕಂಥ ಯೋಜನೆ. ಈ ಯೋಜನೆಯನ್ನು ಜಾರಿ ಮಾಡೋದ್ರಿಂದ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಿಗೆ ಇದರ ಲಾಭ ಆಗುತ್ತೆ. ಯಾಕಂದರೆ ಬರದಿಂದ ಕಂಗೆಟ್ಟಿರುವಂಥ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತೆಲಂಗಾಣದಲ್ಲಿ ಇದ್ದಂಥ ಒಂದು ಯೋಜನೆಯ ಮಾದರಿಯನ್ನೇ ಕರ್ನಾಟಕದಲ್ಲಿ ಜಾರಿ ಮಾಡುವಂಥ ನಿರ್ಧಾರವನ್ನು ಸಿದ್ದರಾಮಯ್ಯ ತೆಗೆದುಕೊಂಡಿದ್ದರು. ಅದಕ್ಕೆ ಸುಮಾರು 3,500 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಬೇಕು ನಿರ್ಧಾರ ತೆಗೆದುಕೊಂಡು 1,000 ಕೋಟಿ ರೂಪಾಯಿಗಳನ್ನು ಈಗ ಅದಕ್ಕೆ ಮೀಸಲಿಡಲಾಗಿತ್ತು. ಆದರೆ ಸರ್ಕಾರ ಬದಲಾವಣೆ ಆದಾಗ ಯೋಜನೆ ಜಾರಿ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಸಿದ್ದರಾಮಯ್ಯ ಮಾಡಿದಾಗ ಕುಮಾರಸ್ವಾಮಿ ಅದಕ್ಕೆ ಒಪ್ಪಿಕೊಂಡಿದ್ರು. ಆದರೆ ಈಗ ಕುಮಾರಸ್ವಾಮಿ ಅವರು ಆ ಯೋಜನೆಗೆ ಬ್ರೇಕ್ ಹಾಕಿದ್ದಾರೆ, ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಜಾರಿ ಮಾಡೋದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಬಜೆಟ್ ಮಂಡನೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದ ರೈತ ಬೆಳಕು ಯೋಜನೆಯನ್ನು ಜಾರಿ ಮಾಡೋದಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಕೂಡ ಈಗಾಗಲೇ ಸ್ಪಷ್ಟವಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ನಿನ್ನೆಯಷ್ಟೇ ಮಂಡನೆ ಮಾಡಿರುವಂಥ ಬಜೆಟ್ನಲ್ಲಿ ಕರ್ನಾಟಕ ಮಾದರಿಯ ಇದೇ ಯೋಜನೆಯನ್ನು ಜಾರಿ ಮಾಡಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ 6,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಯೋಜನೆಯೂ ಕೂಡ ಇದೇ ರೀತಿಯ ಮಾದರಿ ಇದು. ಇದನ್ನು ಅನುಕರಣೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಯನ್ನು ಅನುಕರಣೆ ಮಾಡುವಂಥ ಇಂದಿನ ಸಂದರ್ಭದಲ್ಲಿ ಸೊ ಆದರೆ ಕರ್ನಾಟಕದಲ್ಲಿರುವಂಥ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಈ ಯೋಜನೆ ಜಾರಿ ಮಾಡಲಿಕ್ಕೆ ಹಿಂದೇಟನ್ನು ಹಾಕಿದ್ದಾರೆ. ಇದರಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ ಒಂದು ರೀತಿ ವೈಮನಸ್ಸು ಕಾರಣ ಆಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಈಗ ಕೇಳಿಬರುತ್ತೆ. ಯಾಕೆಂತಂದರೆ ಸಿದ್ದರಾಮಯ್ಯ ಯೋಜನೆಯನ್ನು ಈ ಯೋಜನೆ ಜಾರಿ ಮಾಡಿದರೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಸಿದ್ದರಾಮಯ್ಯ ಮೇಲೆ ಅತ್ಯಂತ ಹೆಚ್ಚು ವಿಶ್ವಾಸ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಯೋಜನೆಯನ್ನು ರಾಜಕೀಯ ದೃಷ್ಟಿಕೋನದಿಂದ ಅಳೆದು ತೂಗಿ ಯೋಜನೆ ಜಾರಿ ಮಾಡಲಿಕ್ಕೆ ಹಿಂದೇಟು ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ. ಒಟ್ಟಲ್ಲಿ ಕುಮಾರಸ್ವಾಮಿ ಅವರು ಹಿಂದಿನ ಸರ್ಕಾರದ ಅತ್ಯಂತ ಪ್ರಮುಖವಾಗಿರುವಂಥ ರೈತ ಬೆಳಕು ಯೋಜನೆಯನ್ನು ಅದನ್ನು ಬ್ರೇಕ್ ಹಾಕುವಂಥ ಅದಕ್ಕೆ ಕೊಕ್ಕೆ ಹಾಕುವಂಥ ಕೆಲಸವನ್ನು ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇದು ಸಹಜವಾಗಿಯೇ ಸರ್ಕಾರದಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಬಹುದು.
ಪ್ರತಿಮಾ ಆನಂದ್, ನಿಜಕ್ಕೂ ಮೈತ್ರಿ ಧರ್ಮ ಪಾಲನೆ ಆಗ್ತಿಲ್ಲ ಆಗ್ತಿಲ್ಲ ಅಂತ ಕಾಂಗ್ರೆಸ್ ನಿಂದ ಜೆಡಿಎಸ್ ಮೇಲೆ ದೊಡ್ಡ ಗೂಬೆ ಕೂರಿಸ್ತಾ ಇದ್ರು, ಅದಕ್ಕೆ ಪುಷ್ಟಿ ಕೊಡುವಂತ ಆಗ್ತಾ ಇದೆ ಅಲ್ವಾ? ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಇದು ನೆರವು ನೀಡ್ತಾ ಇತ್ತು, ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂತಹ ಆರೋಪ ಇತ್ತು. ಅದೆಲ್ಲದಕ್ಕೂ ಮತ್ತಷ್ಟು ಪುಷ್ಟಿ ಕೊಟ್ಟಂತ ಆಗೋದಿಲ್ವಾ ಕುಮಾರಸ್ವಾಮಿ ಅವರ ಈ ನಡೆ? ಪ್ರತಿಮಾ, ಬಹಳ ಪ್ರಮುಖವಾಗಿರುವಂಥ ಯೋಜನೆ, ರಾಜ್ಯದಲ್ಲಿ ನಿರಂತರವಾಗಿರುವಂಥ ಬರಗಾಲ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಬೆಳೆ ಹಾನಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ರೈತರು ತುಂಬ ಸಂಕಷ್ಟಕ್ಕೆ ಸಿಲುಕಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದ ಸರ್ಕಾರ ಇದ್ದಾಗ ಯೋಜನೆ ಜಾರಿ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಕೊನೆಗೆ 18-19 ಏನು ಬಜೆಟಲ್ಲಿ ಸಿದ್ದರಾಮಯ್ಯನವರು ಕೂಡ ಪ್ರಸ್ತಾಪವನ್ನು ಕೂಡ ಮಾಡಿದರು. ಆ ಯೋಜನೆಯಡಿ ಯಾರ್ಯಾರು ಬೆಳೆ ನಷ್ಟ ಮಾಡ್ಕೋತಾರೋ ಪ್ರತಿ ಹೆಕ್ಟರ್ಗೆ ಅನುಸಾರವಾಗಿ 5-10,000 ರೂಪಾಯಿಗಳು ನೇರವಾಗಿ ರೈತರ ಖಾತೆ ಕೊಡ್ತಕ್ಕಂಥ ಇದೇ ಯೋಜನೆಯನ್ನು ಈಗ ಕೇಂದ್ರ ಸರ್ಕಾರವು ಕೂಡ 600 ರೂಪಾಯಿ ಕೊಡಬೇಕು ಅನ್ನೋ ತೀರ್ಮಾನವನ್ನು ಈ ಬಾರಿ ತೆಗೆದುಕೊಂಡಿದೆ. ಆದರೆ 1 ವರ್ಷ ಹಿಂದೆ ಈ ರೀತಿಯ ನಿರ್ಧಾರವನ್ನು ಕರ್ನಾಟಕದಲ್ಲಿ ತೆಗೆದುಕೊಳ್ಳಲಾಗಿತ್ತು. ಇದಕ್ಕೆ ಮೂಲ ಕಾರಣ ತೆಲಂಗಾಣದಲ್ಲಿ ಏನು ಈಗಾಗಲೇ ಜಾರಿಯಲ್ಲಿರತಕ್ಕಂಥ ಯೋಜನೆ. ಸೊ ಹಾಗಾಗಿ ಈ ಯೋಜನೆಯನ್ನು ಜಾರಿ ಮಾಡಲಿ ಕುಮಾರಸ್ವಾಮಿ ನಿರ್ಧಾರ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮೈತ್ರಿ ಧರ್ಮ ಪಾಲನೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಿಂದಿನ ಸರ್ಕಾರದ ಪ್ರಮುಖ ಯೋಜನೆಗಳು ಜಾರಿ ಮಾಡಲಿ ಕುಮಾರಸ್ವಾಮಿ ಹಿಂದೇಟು ಹಾಕ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ರೈತರಿಗೆ ಮಾಡ್ತಾ ಇರುವಂಥ ಅನ್ಯಾಯ ಅಂತ ಹೇಳ್ಬೋದು. ಯಾಕೆಂದರೆ ಸಾಲ ಮನ್ನಕ್ಕೆ ಹಣ ಹೊಂದಿಕೆ ಮಾಡ್ಕೊಳ್ಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಎಲ್ಲ ಯೋಜನೆಗಳನ್ನು ಈ ರೀತಿಯ ಪ್ರಮುಖವಾಗಿರುವಂಥ ಯೋಜನೆಗಳನ್ನು ದೂರಗಾಮಿ ಯೋಜನೆಗಳನ್ನು ಕೈಬಿಟ್ಟಿರತಕ್ಕಂಥದ್ದು ಚರ್ಚೆಗೆ ಕಾರಣವಾಗಿದೆ. ಪ್ರತಿಮಾ,